ವಿಕ್ರಮ್ ಮತ್ತೆ ನೇಹಾಳ ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ. ಆದ್ರೆ ನೇಹಾ ತನ್ನ ಅತ್ತೆ ಜೊತೆ ಇನ್ನೂ ಹೊಂದ್ಕೊಂಡೇ ಇರೋದಿಲ್ಲ. ಸೋಸೆ, ಅರೆ ಓ ಸೋಸೆ, ಹೇಳಿ ಅತ್ತೆ. ನಿನ್ನ ಸಿಂಗಾರ ಎಲ್ಲ ಮುಗ್ದಿದ್ರೆ ನನ್ಗ್ ಹೋಗಿ ಒಂದ್ ಕಪ್ ಟೀ ತಗೊಂಡ್ ಬಾ. ಆಯ್ತು, ಈಗ್ಲೇ ತರ್ತೀನಿ ಅತ್ತೆ. ನೇಹಾ ತನ್ನ ಅತ್ತೆಯ ಎಲ್ಲಾ ಮಾತನ್ನ ಕೇಳ್ತಾ ಇರ್ತಾಳೆ. ಅವಳು ಹೇಗಾದ್ರೂ ಮಾಡಿ ಅವಳ ಅತ್ತೆ ಒಳಗೆ ಹೊಂದ್ಕೊಳ್ಳಿ ಅಂತ ಕಾಯ್ತಾ ಇರ್ತಾಳೆ. ಆದ್ರೆ ಅದು ಆಗೋಕೆ ಸಾಧ್ಯನೇ ಇರ್ಲಿಲ್ಲ. ಅವಳು ಇಡೀ ದಿನ ಮನೆ ಕೆಲಸ ಮಾಡ್ತಿರ್ತಾಳೆ. ರಾತ್ರಿ ಊಟ ಆದ್ಮೇಲೆ ಮರುದಿನದ ಕೆಲ್ಸಕ್ಕೆ ತಯಾರಿ ಮಾಡ್ಕೋತಾ ಇರ್ತಾಳೆ. ಅದಕ್ಕೆ ಅವಳು ದಿನಾರಾತ್ರಿ ಮಲಗೋದು ತುಂಬಾ ಲೇಟ್ ಆಗ್ತಾ ಇರುತ್ತೆ. ನೀವಿನ್ನು ಮಲಗಿಲ್ವಾ? ಹಾ, ನಿನ್ಗಾಗೆ ಕಾಯ್ತಾ ಇದ್ದೆ. ಆದ್ರೆ ನಿನಗ್ ಪುರ್ಸೋತ್ ಎಲ್ಲಿದೆ? ನಾನೇನ್ ಮಾಡ್ಲಿ, ಮನೆ ಕೆಲಸ ಮಾಡೋದು ಅಷ್ಟೇ ಮುಖ್ಯ ಅಲ್ವಾ? ಅದು ಅಲ್ದೆ ನಿಮ್ ತಾಯಿ ಏನು ಅಂತ ನಿಮ್ಗೆ ಗೊತ್ತಲ್ವಾ? ಮೊದ್ಲೇ ನಮ್ದು ಲವ್ ಮ್ಯಾರೇಜ್ ಅಂತ ಅವ್ರು ಕೋಪದಲ್ಲಿದ್ದಾರೆ. ನಾನ್ ಹಗಲು ರಾತ್ರಿ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ ಅವ್ರು ನನ್ನ ಒಪ್ಕೊಳ್ಳಿ ಅಂತ. ನನಗೆ ನಿಮ್ ಅಮ್ಮನ ಬಗ್ಗೆ ಚೆನ್ನಾಗ್ ಗೊತ್ತಿದೆ, ಅವರಂತೂ ಬದ್ಲಾಗೋದಿಲ್ಲ. ಸರಿ, ಅದನ್ನೆಲ್ಲ ಬಿಡು. ನೋಡು, ನಾನ್ ನಿನ್ಗಾಗಿ ಏನನ್ನ ತಂದಿದ್ದೀನಿ. ಅರೆ ವಾ, ಎಷ್ಟು ಸುಂದರವಾಗಿದೆ ಈ ಜುಮ್ಕಿಗಳು. ಅರೆ ಹೌದು, ನಾನ್ ನಿನ್ ಹತ್ರ ಏನೋ ಮಾತಾಡ್ಬೇಕು. ಹೇಳಿ. ಕಂಪ್ನಿ ನನ್ಗೆ ಊರಲ್ಲಿ ಒಂದು ಫ್ಲಾಟ್ ಅಲಾಟ್ ಮಾಡಿದ್ದಾರೆ, ನಾವಿಬ್ರು ಅಲ್ಲೇ ಹೋಗೋಣ ಅನ್ಕೊಂಡಿದೀನಿ. ಮತ್ತೆ ಅತ್ತೆಯವರು? ಅವ್ರಲ್ಲಿ ಬರೋದಿಲ್ಲ, ನನಗ್ ಗೊತ್ತು. ಅವ್ರನ್ನ ಕರೆದ್ರೆ ನಮ್ಮ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಆದ್ರೆ ನನಗನ್ಸುತ್ತೆ ಇನ್ಮೇಲೆ ಅವರ ಅಗತ್ಯ ಬೀಳುತ್ತೆ ಅಂತ. ಅದ್ಯಾಕೆ? ಯಾಕಂದ್ರೆ ನೀವು ಆದಷ್ಟು ಬೇಗ ತಂದೆ ಆಗ್ತಾ ಇದ್ದೀರಾ. ಅರೆ ನಿಜಾನಾ? ಹಾ, ನಿಜವಾಗ್ಲು. ನೇಹಾ ಗರ್ಭಿಣಿಯಾಗಿದ್ಲು, ಅದನ್ನ ಕೇಳಿ ವಿಕ್ರಮ್ಗೆ ತುಂಬಾನೇ ಸಂತೋಷ ಆಗಿತ್ತು. ಮರುದಿನ ಬೆಳಿಗ್ಗೆ ಅವನು ತುಂಬಾ ಉತ್ಸಾಹದಿಂದ ತನ್ನ ತಾಯಿ ಹತ್ರ ಹೋಗ್ತಾನೆ. ಅಮ್ಮ, ಸಂತೋಷದ ಸುದ್ದಿ ಇದೆ, ಸಿಹಿ ಮಾಡು. ಹೌದಾ? ಅದು ಯಾಕಪ್ಪ? ಯಾಕಂದ್ರೆ ನೀನು ಆದಷ್ಟು ಬೇಗ ಅಜ್ಜಿ ಆಗ್ತಿದ್ಯಾ. ತುಂಬಾ ಒಳ್ಳೆ ವಿಷಯ ಹೇಳ್ದೆ ನೀನು. ಆದ್ರೆ ನನಗೆ ಮೊಮ್ಮಗನೇ ಬೇಕು, ನಮ್ಮ ಕುಟುಂಬದ ವಾರಸ್ದಾರ. ಅದಂತೂ ಭಗವಂತನ ಇಚ್ಛೆ, ಏನೇ ಆದ್ರೂ ನೀನ್ ಅಜ್ಜಿ ಅಂತೂ ಆಗ್ತೀಯಾ. ಆದ್ರೆ ನನಗೆ ಹೆಣ್ಮಗು ಬೇಡ. ನಿನಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪರೀಕ್ಷೆ ಮಾಡಿಸ್ಬಿಡು, ಹೆಣ್ಮಗುನೋ ಗಂಡ್ಮಗುನೋ ಅಂತ. ಆದ್ರೆ ಅಮ್ಮ. ಆದ್ರೆ ಗಿದ್ರೆ ಏನು ಇಲ್ಲ, ನಿನ್ನ ಹಠದಿಂದ ನೀನು ಮದ್ವೆ ಏನೋ ಮಾಡ್ಕೊಂಡೆ. ಪ್ರತಿ ಸಲ ನಿನ್ನ ಹಠನೇ ನಡೆಯೋದಿಲ್ಲ. ನಾನೇನ್ ಹೇಳ್ತಾ ಇದ್ದೀನೋ ಹಾಕ್ ಕೇಳು. ವಿಕ್ರಮ್ ತನ್ನ ತಾಯಿಗೆ ತಿಳಿ ಹೇಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ, ಆದ್ರೆ ಅವರು ಸ್ವಲ್ಪನು ಕೇಳೋದೇ ಇಲ್ಲ. ಅವರು ನಿರ್ಣಯ ಮಾಡ್ಬಿಟ್ಟಿದ್ರು. ನೇಹಾ ಗರ್ಭಿಣಿಯಾದ್ರೂ ಕೂಡ ಮನೆಯ ಎಲ್ಲಾ ಕೆಲ್ಸಾನು ಅವಳೇ ಮಾಡ್ತಾ ಇದ್ಲು. ಅದನ್ನ ನೋಡಿ ವಿಕ್ರಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇಷ್ಟು ದೊಡ್ಡ ಊರಲ್ಲಿ ಈ ಫ್ಲಾಟ್ ಅಲ್ಲಿ ನಾವಿಬ್ರೇ ಇದೀವಿ, ನಿನ್ಗೆ ಜಾಸ್ತಿ ಕೆಲಸ ಮಾಡೋ ಅಗತ್ಯನೂ ಇರೋದಿಲ್ಲ. ಅಯ್ಯೋ, ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀರಾ? ಕೆಲ್ಸ ಮಾಡೋದು ಮಗುಗೆ ತುಂಬಾನೇ ಒಳ್ಳೇದೆ. ಹೀಗೆ ಕೈಕಾಲ್ ಅಲ್ಲಾಡಿಸ್ತಾ ಇದ್ರೆ ಡೆಲಿವರಿ ಟೈಮಲ್ಲಿ ಈಸಿ ಆಗುತ್ತೆ. ನೀನೆಲ್ಲಿ ನನ್ ಮಾತನ್ನ ಕೇಳ್ತೀಯ? ನಿನ್ನ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲ, ಆದ್ರೆ ಹೋಗಿಲ್ಲ ಅಂದ್ರೆ ಕೆಲ್ಸ ಹೋಗುತ್ತೆ. ನೀವೆಲ್ಲಿ ದೂರ ಹೋಗ್ತಾ ಇದ್ದೀರಾ? ಆ ಊರು ಹತ್ರನೇ ಇದೆ, ನೀವು ಶನಿವಾರ ಭಾನುವಾರ ಬರ್ತಾ ಇರಿ ಇಲ್ಲಿಗೆ. ಆದ್ರೆ ನಿನ್ನನ್ನು ಯಾರು ನೋಡ್ಕೊಂತಾರೆ? ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ನೇಹಾ ಮಾತನ್ನ ಕೇಳಿ ವಿಕ್ರಮ್ ನಗರದ ಕಡೆಗೆ ಹೊರಡ್ತಾನೆ. ನೇಹಾನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದು ಅವನಿಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಅವನು ನಗರದ ಕಡೆ ಹೋಗೋ ಬಸ್ ಅನ್ನ ಹತ್ಬಿಡ್ತಾನೆ. ಆದ್ರೆ ಯಾರಿಗೆ ಗೊತ್ತಿತ್ತು ಇಷ್ಟು ದೊಡ್ಡ ಅನಾಹುತನೇ ಆಗತ್ತೆ ಅಂತ? ವಿಕ್ರಮ್ ಯಾವ ಬಸ್ ಅಲ್ಲಿ ಕೂತಿದ್ನೋ, ದಾರಿಲಿ ಆ ಬಸ್ಸಿನ ಭಯಾನಕ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹಾಗೆ ವಿಕ್ರಮ್ ಅಲ್ಲೇ ಸತ್ತು ಹೋಗ್ತಾನೆ. ಸಂಜೆಗೆ ಪೊಲೀಸ್ನವರು ಲತಾ ಅವರ ಮನೆಗೆ ಬರ್ತಾರೆ. ಇದು ವಿಕ್ರಮ್ ಅವ್ರ ಮನೆನಾ? ಹಾ ಹೌದು. ಆದ್ರೆ ಏನ್ ವಿಷಯ? ಅದೇನಂದ್ರೆ ವಿಕ್ರಮ್ ಯಾವ ಬಸ್ ಅಲ್ಲಿ ಊರ್ಗ ಹೋಗ್ತಿದ್ನೋ ಆ ಬಸ್ ಆಕ್ಸಿಡೆಂಟ್ ಆಗಿದೆ, ಮತ್ತೆ ಅವನ್ ಅಲ್ಲೇ ಸತ್ತಿದ್ದಾನೆ. ವಿಕ್ರಮ್ ಸತ್ತಿರೋ ವಿಷಯನ ಕೇಳಿ ನೇಹಾ ಅಲ್ಲೇ ಕುಸಿದ್ ಬೀಳ್ತಾಳೆ. ಅವಳಿಗೆ ದೊಡ್ಡ ಆಘಾತ ಆಗಿರುತ್ತೆ. ವಿಕ್ರಮ್ನ ದೇಹನ ಮನೆಗೆ ತಂದಾಗ ನೇಹಾ ಒಂದು ಹನಿ ಕಣ್ಣೀರನ್ನು ಕೂಡ ಸುರಿಸೋದಿಲ್ಲ. ಆದ್ರೆ ಲತಾ ಅತ್ತು ಅತ್ತು ಇಡೀ ಮನೆನೆ ತಲೆ ಮೇಲೆ ಬೆಳೆಸ್ಕೊಂಡ್ಬಿಟ್ಟಿರ್ತಾಳೆ. ನನ್ನ ಮಗ, ಹೇ ಭಗವಂತ, ಯಾಕೆ ಹೀಗ್ ಮಾಡ್ದೆ ನೀನು ನನ್ನ ಮಗ? ನೇಹಾ ವಿಕ್ರಮ್ನ ಶವ ನೋಡೋಕೆ ಅಂತ ಮುಂದೆ ಬಂದಾಗ ಲತಾ ಅವಳನ್ನ ತಡೀತಾಳೆ. ನನ್ನ ಮಗನ್ನ ಮುಟ್ಬೇಡ ನೀನು, ನಿನ್ನಿಂದನೇ ಹೀಗಾಗಿತ್ತು. ನನ್ನ ಮಗನ್ನ ನೀನು ನುಂಗ್ಕೊಂಡ್ಬಿಟ್ಟೆ, ದರಿದ್ರ ನೀನು. ಹೋಗು,
ದೂರ ಹೋಗು ನನ್ನ ಮಗನಿಂದ. ಅದನ್ನ ಕೇಳಿಸ್ಕೊಂಡು ನೇಹಾ ತುಂಬಾ ಅಳಕ್ಕೆ ಶುರು ಮಾಡ್ತಾಳೆ. ಲತಾ ನೇಹಾ ಕೈ ಹಿಡಿದು ಎಳ್ಕೊಂಡು ಹೋಗಿ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ನೀನೇ ನನ್ನ ಮಗನ್ನ ಸಾಯಿಸಿದ್ದು, ನನ್ನ ಮಗನ್ನ ನುಂಗ್ ಹಾಕೊಂಡೆ ನೀನು. ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಸ್ವಲ್ಪನೂ ಜಾಗ ಇಲ್ಲ. ಹೊರಟೋಗು ಇಲ್ಲಿಂದ, ಹೊರಟೋಗು ನೀನು. ನೇಹಾಗೆ ಆ ದುಃಖನ ತಡ್ಕೊಳಕ್ಕೆ ಆಗ್ಲೇ ಇಲ್ಲ. ಅವಳೊಬ್ಳು ಅನಾಥನಾಗಿದ್ಲು, ಅವಳಿಗೆ ಯಾರು ಇರ್ಲಿಲ್ಲ. ವಿಕ್ರಮೇ ಅವಳಿಗೆ ಎಲ್ಲಾನು ಆಗಿದ್ದ. ಈಗ ಅವಳು ಏನ್ ಮಾಡ್ಬೇಕಾಗಿತ್ತು? ಯಾರಿಗೋಸ್ಕರ ಬದುಕ್ಬೇಕಾಗಿತ್ತು? ಅದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅವಳು ಅಳ್ತಾ ಅಳ್ತಾ ಹಾಗೆ ಒಂದು ಬೆಟ್ಟದ ಮೇಲೆ ಹೋಗ್ತಾಳೆ. ನನ್ನನ್ನ ಕ್ಷಮಿಸ್ಬಿಡು ಕನ್ನ, ನನ್ನ ಜೊತೆ ನಿನ್ನನ್ನು ಸಾಯಿಸ್ತಾ ಇದ್ದೀನಿ. ಆದ್ರೆ ನಾನೇನ್ ಮಾಡ್ಲಿ? ಈಗ ಈ ಜಗತ್ತಲ್ಲಿ ನಮ್ಮವರು ಅಂತ ನಮಗೆ ಯಾರು ಇಲ್ಲ. ನೀನು ನಂತರ ಅನಾಥರ ಹಾಗೆ ಬದುಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಕ್ಷಮಿಸ್ಬಿಡು ಕಂದ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನೇಹಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಒಬ್ರು ಋಷಿಮನಿ ಬರ್ತಾರೆ. ಅವರು ನೇಹಾಳ ಕೈನ ಹಿಡ್ಕೋತಾರೆ. ಅವರ ಕಣ್ಣಲ್ಲಿ ಸೂರ್ಯನ ತೇಜಸ್ ಇರುತ್ತೆ. ನಿಂತ್ಕೋ ಮಗಳೇ, ಇಂತ ತೀರ್ಮಾನ ಮಾಡ್ಬೇಡ. ಆದ್ರೆ ನಾನು ಈಗ ಬದುಕಿದ್ರು ಯಾರಿಗೋಸ್ಕರ ಬದುಕ್ಬೇಕು? ನಿನಗೆ ಹುಟ್ಟೋ ಮಗುಗಾಗಿ. ನಿನ್ನ ಮಗ ಸಾಧಾರಣ ಬಾಲಕನಲ್ಲ, ಅವನು ಇತಿಹಾಸ ಸೃಷ್ಟಿ ಮಾಡ್ತಾನೆ. ಆದ್ರೆ ನನಗ ಎಲ್ಲಿಗೆ ಹೋಗ್ಲಿ? ನನಗೆ ನನ್ನ ಮಗ ಅನಾಥರ ಹಾಗೆ ಬದುಕೋದು ಸ್ವಲ್ಪನೂ ಇಷ್ಟ ಇಲ್ಲ. ಇವನು ಅನಾಥನ್ ತರ ಬೆಳೆಯಲ್ಲ, ಆದ್ರೆ ಸಂತನ್ ತರ ಬೆಳಿತಾನೆ. ನೀನು ನನ್ನ ಜೊತೆ ನನ್ನ ಆಶ್ರಮಕ್ ಬಾ, ನಿನ್ನ ಮಗ ಅದೇ ಆಶ್ರಮದಲ್ಲಿ ಬೆಳೆದು ದೊಡ್ಡವನಾಗ್ತಾನೆ. ಋಷಿಗಳ ಮಾತನ್ನ ಕೇಳಿ ನೇಹಾ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರನ ನಿಲ್ಲಿಸ್ಬಿಡ್ತಾಳೆ. ಹಾಗೆ ಋಷಿಗಳ ಹಿಂದೆನೆ ಅವಳು ಕೂಡ ಹೋಗ್ತಾಳೆ. ನೇಹಾಳ ಜೀವನ ಹೇಗಿರುತ್ತೆ, ನೇಹಾಳ ಮಗುವಿನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಬರೋ ನಾಳೆನೆ ಹೇಳೋಕ್ ಸಾಧ್ಯ. ಪೂಜಾ ಅವಳ ತಂದೆಗೆ ಮಗಳಲ್ಲ, ಮಗ. ಪೂಜಾಳ ತಂದೆ ಅವಳನ್ನು ಹುಡುಗನಿಗಿಂತ ಕಡಿಮೆ ಅಂತ ಅಂದ್ಕೊಂಡಿರಲಿಲ್ಲ. ಆದ್ರಿಂದ ಪೂಜಾಳಿಗೆ ಅವರ ತಂದೆ ಒಂದು ಬೈಕ್ ಅನ್ನು ಖರೀದಿ ಮಾಡಿ ಕೊಟ್ಟಿದ್ರು. ಅಪ್ಪ, ನಾನು ಈ ಬೈಕ್ ಓಡಿಸ್ಲೇಬೇಕಾ? ನಾನು ಬೇರೆ ಹುಡುಗಿರ್ ತರ ಸ್ಕೂಟಿ ಓಡಿಸೋದನ್ನು ಕಲ್ತ್ಕೊಳ್ಬೋದಲ್ವಾ? ಇಲ್ಲ ಇಲ್ಲ, ನನ್ ಮಗಳು ಬೇರೆಯವ್ರ ರೀತಿ ಸ್ಕೂಟಿ ಓಡಿಸ್ಬಾರ್ದು, ಬೈಕೇ ಓಡಿಸ್ಬೇಕು. ಏನಪ್ಪ, ಅಯ್ಯೋ, ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇರುತ್ತೆ, ಇನ್ನೊಂದ್ಸತಿ ಟ್ರೈ ಮಾಡು. ಈ ಸಲ ನಾನು ಈ ಬೈಕ್ ಅನ್ನು ಖಂಡಿತ ಓಡಿಸ್ತೀನಿ. ನನ್ ಮಗ್ಳಂದ್ರೆ ಸುಮ್ನೆನಾ? ಆಮೇಲೆ ಪುನಃ ಪ್ರಯತ್ನ ಮಾಡಿ ಪೂಜಾ ಬೈಕ್ ಅನ್ನು ಓಡಿಸಿದ್ಲು. ಅದನ್ನು ನೋಡಿ ಅವರ ತಂದೆಗೆ ತುಂಬಾ ಖುಷಿಯಾಯಿತು. ದಿನ ತಂದೆಗೆ ಊಟ ಕೊಡುವುದಕ್ಕೆ ಬೈಕಲ್ಲಿ ಅವರ ಆಫೀಸ್ಗೆ ಬರ್ತಿದ್ಲು. ಆಗ ಅಲ್ಲಿ ಅವಳು ಮಾನಿಕ್ ಅನ್ನು ಭೇಟಿ ಮಾಡಿದ್ಲು. ಅವರಿಬ್ಬರು ಮಾತಾಡುವುದಕ್ಕೆ ಶುರು ಮಾಡಿದ್ರು. ಮಾನಿಕ್ಗೆ ಪೂಜಾ ಅಂದ್ರೆ ತುಂಬಾ ಇಷ್ಟ. ಅವನು ಅವಳ ತಂದೆಯ ಹತ್ತಿರ ಅವರಿಬ್ಬರ ಮದುವೆಯ ಬಗ್ಗೆ ಕೇಳಿದ. ಪೂಜಾಳಿಗೂ ಈ ಸಂಬಂಧ ಇಷ್ಟವಾಯಿತು. ಆಮೇಲೆ ಅವರಿಬ್ಬರಿಗೆ ಅದ್ದೂರಿಯಾಗಿ ಮದುವೆ ನಡೆಯಿತು. ಮಾನಿಕ್ ಒಳ್ಳೆ ಕೆಲಸ ಮಾಡ್ತಿದ್ದ, ಆದ್ರಿಂದ ಮೊದಲು ಎಲ್ಲ ಸರಿಯಾಗಿತ್ತು. 2 ವರ್ಷಗಳ ನಂತರ ಪೂಜಾಳಿಗೆ ಒಂದು ಮಗು ಹುಟ್ಟಿತು. ರೀ ನೋಡ್ರಿ, ಎಷ್ಟು ಮುದ್ದಾಗಿದ್ದಾಳೆ. ಏನ್ ನೋಡೋದು, ನೀನೇನೋ ನೋಡೋ ರೀತಿ ಕೆಲಸ ಮಾಡಿದೀಯಾ? ಹಾ, ನಮ್ಮ ಮನೇಲಿ ವಾರಸದಾರ ಬರ್ತಾನೆ ಅಂತ ಖುಷಿ ಪಡ್ತಾ ಇದ್ದಾರೆ. ನಾನ್ ಯಾವ ಮುಖ ಇಟ್ಕೊಂಡೋಗಿ ಹೆಣ್ಮಗು ಹುಟ್ಟಿದೆ ಅಂತ ಹೇಳಿ. ಹುಡುಗನೋ ಹುಡುಗಿನೋ ಏನೀಗ, ಇವಳು ನಮ್ಮ ಮಗಳು ತಾನೆ? ಇದು ನಿನ್ ಮಗಳು, ನನ್ ಮಗಳಲ್ಲ. ಮಾನಿಕ್ ಅಲ್ಲಿಂದ ಹೋಗ್ಬಿಟ್ಟ. ಆಮೇಲೆ ಪೂಜಾ ಅಳ್ತಿದ್ಲು. ಪೂಜಾಳ ತಂದೆ ಅಲ್ಲಿಗೆ ಬಂದ ತಕ್ಷಣ ಪೂಜಾ ನಡೆದ ಎಲ್ಲವನ್ನು ಹೇಳಿದ್ಲು. ಆಮೇಲೆ ಅವರನ್ನು ತಪ್ಕೊಂಡು ಅಳ್ತಿದ್ಲು. ಅರೇ ನೀ ಅಳ್ಬೇಡ ಅಮ್ಮ, ಅಳ್ಳಿನ ಹತ್ರ ನಾನ್ ಮಾತಾಡ್ತೀನಿ, ಬೇಜಾರಾಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಪೂಜಾಳಿಗೆ ಅವಳ ತಂದೆಯ ಮೇಲೆ ಬಹಳ ನಂಬಿಕೆ ಇತ್ತು. ಪೂಜಾಳ ತಂದೆ ಮಾನಿಕ್ ಅನ್ನು ಭೇಟಿಯಾಗಲು ಮನೆಗೆ ಹೋದ್ರು. ಇಲ್ ನೋಡು ಮಾನಿಕ್, ನೀನು ಬುದ್ಧಿಶಾಲಿ ಹುಡುಗ, ಇವಾಗ ಹೆಣ್ಮಗು ಆದ್ರೇನು ಗಂಡ್ಮಗು ಆದ್ರೇನು, ಇನ್ನೊಂದ್ಸತಿ ಗಂಡ್ಮಗು ಹುಟ್ಬೋದಲ್ಲ. ಅದು ಮಾತ್ರ ಅಲ್ಲ, ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ಅದಕ್ಕೆ ನೀನು ಸಂತೋಷ ಪಡ್ಬೇಕು. ಮಾಣಿಕ್ ಪೂಜಾಳ ತಂದೆಯ ಮಾತಿಗೆ ಒಪ್ಪಿಕೊಂಡ. ಆಮೇಲೆ ಅವನು ಅವನ ಹೆಂಡತಿ ಮಗಳನ್ನು ಕರ್ಕೊಂಬರೋದಕ್ಕೆ ಹಾಸ್ಪಿಟಲ್ಗೆ ಹೋದ. ಅವನು ಮಗುವನ್ನು ಮನೆ ಕರ್ಕೊಂಬಂದಿದ್ದ ಅಷ್ಟೇ. ಆದ್ರೆ ಅವನಿಗೆ ಆ ಮಗುವನ್ನು ಕಂಡ್ರೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಹೇ ಪೂಜಾ, ನಿನ್ ಮಗು ಅಳ್ತಾ ಇದ್ದಾಳೆ, ಈ ಮಗು ನನ್ನ ಕನಸನ್ನೆಲ್ಲ ನಾಶ ಮಾಡ್ಬಿಡ್ತು. ಈ ರೀತಿ ಸ್ವಲ್ಪ ವರ್ಷಗಳು ಕಳೆದವು. ಪುನಃ ಒಂದ್ಸಲ ಪೂಜಾ ಗರ್ಭವತಿ ಆದ್ಲು.
ಪೂಜಾ ತುಂಬಾ ಚಿಂತೆಯಲ್ಲಿದ್ಲು. ಯಾಕೆಂದ್ರೆ ಈ ಸಲ ಹುಡುಗಿ ಹುಟ್ಟಿದ್ರೆ ಗೊತ್ತಿಲ್ಲ ಮಾನಿಕ್ ಏನ್ ಮಾಡ್ತಾರೆ ಅಂತ. ಅದೇ ರೀತಿ ನಡೆಯಿತು. ಕಂಗ್ರಾಟ್ಸ್, ನಿಮಗೆ ಮಗಳು ಹುಟ್ಟಿದ್ದಾಳೆ. ಮಗಳು ಅನ್ನುವ ಮಾತು ಕೇಳಿದ ತಕ್ಷಣ ಕೋಪದಿಂದ ಮಾನಿಕ್ ಅಲ್ಲಿಂದ ಹೋಗ್ಬಿಟ್ಟ. ಅವನನ್ನು ತಡೆಯಲು ಪೂಜಾ ಎದ್ದೇಳುವಾಗ ಅಷ್ಟರಲ್ಲಿ ಅವಳ ತಂದೆ ಅಲ್ಲಿಗೆ ಬಂದ್ರು. ಅಪ್ಪ ಅಪ್ಪ, ಅವರು ಕೋಪದಿಂದ ಹೋಗ್ಬಿಟ್ರು. ಪೂಜಾ ಅವಳ ತಂದೆಯನ್ನು ತಪ್ಪಿಕೊಂಡು ಅಳುತ್ತಿದ್ದಳು. ಪೂಜಾ ಅವಳ ತಂದೆ ಪುನಃ ಮಾನಿಕನ್ನು ನೋಡುವುದಕ್ಕೆ ಮನೆಗೆ ಹೋದ್ರು. ದಯವಿಟ್ಟು ಈ ಸತಿ ಮಾತಾಡಕ್ ಬರಬೇಡಿ. ನೀವು ದಯವಿಟ್ಟು ನಿಮ್ ಮೊಮ್ಮಗಳನ್ನ ನಿಮ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಇನ್ನು ಮುಂದೆ ಅವಳಿಗೂ ನಂಗೂ ಸಂಬಂಧನೇ ಇಲ್ಲ. ನನ್ನ ಡೈವರ್ಸ್ ನೋಟಿಸ್ ನಿಮ್ ಮನೆ ಹುಡ್ಕೊಂಡ್ ಬರುತ್ತೆ. ಅದರಲ್ಲಿ ನಿಮ್ ಮಗಳಿಗೆ ಸೈನ್ ಮಾಡಕ್ ಕೇಳಿ, ಇಲ್ಲಾಂದ್ರೆ ನನ್ನಿಂದ ಬೇರೆ ಮದುವೆ ಮಾಡ್ಕೊಳಕಾಗಲ್ಲ. ಇದನ್ನು ಕೇಳಿ ಪೂಜಾಳ ತಂದೆ ಸುಮ್ಮನೆ ಅಲ್ಲಿಂದ ಹೋಗ್ಬಿಟ್ರು. ಆಮೇಲೆ ಪೂಜಾ ಹಾಗೂ ಇಬ್ರು ಮೊಮ್ಮಕ್ಕಳನ್ನು ಮನೆ ಕರ್ಕೊಂಡ್ಬಂದ್ರು. ಪೂಜಾಳ ತಂದೆಗೆ ವಯಸ್ಸಾಗಿತ್ತು, ಆದ್ರೂ ಅವರು ಮಗಳು ಹಾಗೂ ಮೊಮ್ಮಗಳಿಗೋಸ್ಕರ ಕೆಲಸ ಮಾಡುತ್ತಿದ್ರು. ಪೂಜಾ ಅವಳ ತಂದೆಗೆ ಸಹಾಯ ಮಾಡ್ತಿದ್ಲು. ಅವಳು ಹುಡುಗಿಯರಿಗೆ ಬೈಕ್ ಓಡಿಸುವುದನ್ನು ಹೇಳಿಕೊಡ್ತಿದ್ಲು. ಅದರಲ್ಲಿ ಅವಳಿಗೆ ಒಳ್ಳೆ ಸಂಪಾದನೆ ಬರ್ತಿತ್ತು. ಅಪ್ಪ, ನೀವಿನ್ನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಬಂಗಾರಿ, ನೀನೊಬ್ಳೆ ಹೆಂಗ್ ದುಡಿತೀಯಮ್ಮ? ಏನಪ್ಪ, ನೀವೇ ಅಲ್ವಾ ಹೇಳಿದ್ದು ನಾನು ಹುಡುಗಿಯಲ್ಲ ಹುಡುಗ ಅಂತ, ಈಗ ನಿಮಗೆ ಡೌಟ್ ಬರ್ತಿದ್ಯಾ? ಪೂಜಾಳ ತಂದೆ ಮಗಳ ಮಾತಿಗೆ ಒಪ್ಪಿಕೊಂಡ್ರು. ಆಮೇಲೆ ಅವರು ದಿನ ಇಡೀ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ಮನೇಲಿ ಇದ್ರು. ಆಮೇಲೆ ಪೂಜಾ ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದ್ಲು. ಹೀಗೆ ನೋಡ್ತಾ ಇದ್ದಾಗ ಅವಳ ಬಿಸ್ನೆಸ್ ತುಂಬಾ ದೊಡ್ಡದಾಯಿತು. ಆಮೇಲೆ ಒಂದು ದೊಡ್ಡ ಬೈಕ್ ಕಂಪನಿ ಪೂಜಾಳನ್ನು ಅವರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ರು. ಈಗ ಪೂಜಾಳಿಗೆ ಹಣದ ಕೊರತೆ ಯಾವುದೂ ಇಲ್ಲ. ಮಾಣಿಕ್ ಪೂಜಾಳ ಇಂಟರ್ವ್ಯೂನ ಟಿವಿಯಲ್ಲಿ ನೋಡಿದಾಗ ಅವನಿಗೆ ತುಂಬಾ ನಾಚಿಕೆಯಾಯಿತು. ಆದ್ರೆ ಅವನಿಂದ ಏನ್ ಮಾಡಕ್ಕಾಗುತ್ತೆ? ಅದು ಅಲ್ಲದೆ ಈಗ ಪೂಜಾಳಿಗೆ ಮಾಣಿಕ್ನ ಅವಶ್ಯಕತೆ ಇಲ್ವೇ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ನೀನು ನಂಗ್ ಮಗನ್ ರೀತಿ. ಲವ್ ಯು ಬಂಗಾರಿ. ಐ ಲವ್ ಯು ಟೂ ಪಾಪಾ.